ದೇಶ ಮುಂದಿನ ಇಪ್ಪತ್ತೈದು ವರ್ಷದಲ್ಲಿ ಸಮೃದ್ಧ ಭಾರತವಾಗಲಿದ್ದು ಹೊಸ ದಿಕ್ಕಿನತ್ತ ಸಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಗುಜರಾತ್ನ ನಗರದಲ್ಲಿ ಹಮ್ಮಿಕೊಂಡಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಭಾರತವನ್ನು ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸರ್ಕಾರ ಶ್ರಮಿಸುತ್ತಿದೆ ಜಾಗತಿಕವಾಗಿ ಇಡೀ ವಿಶ್ವವೇ ಭಾರತದತ್ತ ನೋಡುತ್ತಿದೆ ಭಾರತದ ಸಾಧನೆಗಳನ್ನು ಕಂಡು ವಿಶ್ವವೇ ನಿಬ್ಬೆರಗಾಗಿದೆ ಇಪ್ಪತ್ತು ಶೃಂಗಸಭೆಯಲ್ಲಿ ಭಾರತದ ಸಾಮರ್ಥ್ಯವನ್ನು ಕಂಡು ಜಗತ್ತು ಅಚ್ಚರಿ ವ್ಯಕ್ತಪಡಿಸಿದೆ ಎಂದು ಹೇಳಿದರು ಏಕತಾ ಕಾರ್ಯಕ್ರಮವನ್ನು ಗಮನಿಸಿದರೆ ಮಿನಿ ಭಾರತ ಸೇರಿದಂತೆ ಕಂಡುಬಂದಿದೆ ರಾಜ್ಯ ಭಾಷೆ ಪರಂಪರೆ ಬೇರೆ ಬೇರೆ ಇರಬಹುದು ಆದರೆ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರೂ ಏಕತಾ ಭಾವನೆಗೆ ಜೋಡಣೆಯಾಗಿದ್ದಾರೆ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ದಿನದಂದು ಇಡೀ ದೇಶವೇ ಒಗ್ಗೂಡಿ ಸಂಭ್ರಮದಿಂದ ಆಚರಣೆ ಮಾಡುತ್ತದೆ ಅಂತೆಯೇ ಇಂದು ಸಹ ಇಡೀ ದೇಶದ ಜನತೆ ಭಾಗಿಯಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಿರುವುದು ಸಂತಸದ ವಿಷಯವಾಗಿದೆ ಭಾರತದ ಮೂಲೆ ಮೂಲೆಯಿಂದ ಆಗಮಿಸಿದವರಲ್ಲಿ ರಾಷ್ಟ್ರೀಯತೆ ಭಾವನೆ ಮೂಡಿದೆ ಎಂದು ತಿಳಿಸಿದರು ಏಕತಾ ನಗರಕ್ಕೆ ಬರುವ ಜನರು ಪ್ರತಿಮೆ ದರ್ಶನ ಮಾತ್ರವಲ್ಲದೆ ಭಾರತದ ನಿರ್ಮಾಣದ ಪರಿಶ್ರಮದ ಬಗ್ಗೆ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜೀವನ ಚರಿತ್ರೆಯ ಬಗ್ಗೆಯೂ ತಿಳಿದುಕೊಳ್ಳಲಿದ್ದಾರೆ ಏಕಭಾರತ್ ಶ್ರೇಷ್ಠ ಭಾರತ್ ಭಾವನೆ ಮೂಡುತ್ತದೆ ಅಲ್ಲದೆ ಏಕ ಭಾರತ್ ಶ್ರೇಷ್ಠ ಭಾರತ್ ಸಂಕಲ್ಪ ಮಾಡಲಾಗಿದೆ ಎಂದರು ದೇಶದಲ್ಲಿ ಗುಲಾಮ ಪದ್ಧತಿಯನ್ನು ದೂರ ಮಾಡಲಾಗಿದೆ ಅಲ್ಲದೆ ಹಳೆಯ ಬ್ರಿಟಿಷ್ ಪದ್ಧತಿಗಳನ್ನು ಹೋಗಲಾಡಿಸಿ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಕಾರ್ಯ ಮಾಡಲಾಗಿದೆ ಐಪಿಸಿ ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ತರಲಾಗುತ್ತಿದೆ ಎಂದರು उन्हें जानना है पहचानना है समझना है और उनसे सतर्क भी रहना है साथियों देश की एकता के रास्ते में हमारी विकास यात्रा में सबसे बड़ी रुकावट है तुष्टीकरण की राजनीति भारत के बीते कई दशक साक्षी हैं कि तुष्टीकरण करने वालों को आतंकवाद उसकी भयानकता उसकी विकरालता कभी दिखाई नहीं देता तुष्टीकरण करने वालों को मानवता के दुश्मनों के साथ खड़े होने में संकोच नहीं हो रहा है वो आतंकी गतिविधियों की जांच में कोताही करते हैं वो देश विरोधी तत्व पर सख्ती करने से बचते हैं तुष्टिकरण की सोच इतनी खतरनाक है कि वो आतंकियों को बचाने के लिए अदालत तक पहुंच जाती है